ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಹುಬ್ಬಳ್ಳಿಯಲ್ಲಿರುವ ಗೋಕುಲ್ ರೋಡ್ನಲ್ಲಿರುವ ಅರ್ಬನ್ ಒಯಾಸಿಸ್ ಮಾಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನನ್ನ ಫ್ಯಾಮಿಲಿ ಜೊತೆ ಹೋಗಿದ್ವಿ. ಅಲ್ಲಿ ಹೋಗಿ ಬಂದ ಕ್ಷಣಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿದರೆ ನಿಮಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಹೋಗಲಿಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೋಗೋಣ ಹುಬ್ಬಳ್ಳಿಯ ಗೋಕುಲ್ ರೋಡ್ನಲ್ಲಿರುವ ಅರ್ಬನ್ ಒಯಾಸಿಸ್ ಮಾಲ್ಗೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಸುಂದರ ಕ್ಷಣಗಳನ್ನ ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದೇ ನಾವು ಇವಾಗ ಒಯಾಸಿಸ್ ಮಾಲ್ನಲ್ಲಿರುವ ಮಸ್ತಿ ಗೇಮ್ ಸೆಂಟ್ರಿಗೆ ಬಂದಿದ್ದೀವಿ. ಇಲ್ಲಿ ಎಲ್ಲರಿಗೂ ತುಂಬಾ ಖುಷಿ ಪಡೋ ಥರ ಆಟಗಳಿವೆ. ಸಣ್ಣವರಿಂದ ಹಿಡಿದು ದೊಡ್ಡವ್ರ ಮಟ್ಟನೂ ನಾವು ಇಲ್ಲಿ ಆಟಗಳನ್ನ ಆಡ್ಬೋದು. ಚಿಕ್ಕ ಮಕ್ಕಳಿಗಂತೂ ತುಂಬಾ ಖುಷಿಯಾಗುತ್ತೆ ಇಲ್ಲಿ ಬರಲಿಕ್ಕೆ, ಯಾಕಂದರೆ ಎಲ್ಲ ಥರದ ಆಟಗಳಿವೆ. ಆಡಲಿಕ್ಕೆ ತುಂಬ ಮಜಾ ಬರುತ್ತೆ. ಹೀಗಾಗಿ ಇಲ್ಲಿ ಆಟ ಆಡಲಿಕ್ಕೆ ಸಣ್ಣ ಮಕ್ಕಳು ಬಂದೇ ಬರ್ತಾರೆ. ಅದ್ರ ಜೊತೆ ದೊಡ್ಡವ್ರಿಗೂ ತುಂಬಾ ಎಂಜಾಯ್ಮೆಂಟ್ ಕೊಡುವಂಥ ಆಟಗಳು ಇವೆ. ಇಲ್ಲಿ ನಾವು ಮೊದಲು ನಮಗೆ ಯಾವ್ಯಾವ ಆಟ ಬೇಕು ಅದನ್ನು ಆಟನೂ ನಾವು ಒಂದು ಕಾರ್ಡ್ ಮುಖಾಂತರ ಅದನ್ನು ರೀಚಾರ್ಜ್ ಮಾಡಿಕೊಂಡು ನಾವು ಆಡ್ಬೋದು. ಅಂದರೆ 500 ರೂಪಾಯಿ ಕೊಟ್ಟು ನಾವು ರೀಚಾರ್ಜ್ ಮಾಡಿದ್ವಿ ಅಂದರೆ 500 ರೂಪಾಯಿ ಆಗೋ ತನಕನೂ ಆಟಗಳನ್ನ, ಬೇರೆ ಬೇರೆ ಆಟಗಳನ್ನ ಆಡ್ಬೋದು. ಅಂದರೆ ಒಂದು ಗೇಮಿಗೆ 50 ರೂಪಾಯಿ 60 ರೂಪಾಯಿ ಅಂತ ಇರುತ್ತವೆ. ನಮಗೆ ಯಾವ ಗೇಮು ಬೇಕೋ ಆ ಗೇಮನ್ನ ನಾವು ಅಷ್ಟು ಪೇ ಮಾಡಿ ಆಡ್ಬೋದು. ನೋಡಿ, ಇಲ್ಲಿ ಕಾರ್ ಡ್ಯಾಶರ್ ಇದೆ. ಕಾರ್ ಡ್ರೈವಿಂಗ್ ಮಾಡೋ ಥರ ಚಿಕ್ಕ ಮಕ್ಕಳಿಗೆ ತುಂಬಾ ಖುಷಿ ಕೊಡುತ್ತೆ ಇದು ಈ ಗೇಮು. ನೋಡಿ ಎಷ್ಟು ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ಎಲ್ಲರೂ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಬರ್ಬೋದು. ಎಲ್ರಿಗೂ ಖುಷಿಯಾಗುತ್ತೆ ಆಡಲಿಕ್ಕೆ. ನೋಡಿ ಈ ಥರ ಎಲ್ಲ ಗೇಮ್ಸ್ ಇವೆ. ಟೇಬಲ್ ಟೆನ್ನಿಸ್ ಟೈಪ್ ಈ ಗೇಮ್ ಇದೆ. ಇದನ್ನು ಆಡೋಕ್ಕಂತೂ ತುಂಬಾ ಖುಷಿಯಾಗುತ್ತೆ. ಇದು ಇಷ್ಟು ಟೈಮ್ ಅಂತ ಸೆಟ್ ಮಾಡಿರ್ತಾರೆ, ಆ ಟೈಮ್ ಮುಗಿಯೋ ತನಕ ನಾವು ಅದನ್ನು ಆಡ್ಬೋದು. ಫ್ಯಾಮಿಲಿ ಜೊತೆ ಆಡೋಕ್ಕಂತೂ ತುಂಬಾ ಖುಷಿಯಾಗುತ್ತೆ. ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಎಲ್ಲ ಥರ ಗೇಮ್ನ ಆಡಲಿಕ್ಕೆ. ಇದು ಬಾಸ್ಕೆಟ್ ಬಾಲು, ಬಾಲನ್ನು ಹಾಕೋದನ್ನು ಭಾಳ ಖುಷಿಯಾಗುತ್ತೆ. ನೋಡಿ ಮಕ್ಕಳು ಹೇಗೆ ಹಾಕ್ತಾ ಇದ್ದಾರೆ. ನೀವು ಟೈಮ್ ಸಿಕ್ಕಾಗ ಹೋಗಿ ಬರ್ಬೋದು ಈ ಗೇಮ್ ಸೆಂಟ್ರಿಗೆ. ಇದು ಅರ್ಬನ್ ಒಯಾಸಿಸ್ ಮಾಲ್ನಲ್ಲಿ ಸೆಕೆಂಡ್ ಫ್ಲೋರ್ನಲ್ಲಿದೆ. ಇದು ಒಂಥರ ಫನ್ ಗೇಮು ಚಿಕ್ಕ ಮಕ್ಕಳಿಗೆ ಅಂತ. ಆಮೇಲೆ ನಾವು ಆಟ ಆಡಿ ಸುಸ್ತಾಗಿ ಹೊಟ್ಟೆ ಹಸಿವಾದ್ದರಿಂದ ಮಾಲಲ್ಲೇ ಇರುವ ಲಂಚ್ ಸೆಂಟ್ರಿಗೆ ಬಂದ್ವಿ. ಅಲ್ಲಿ ಎಲ್ಲ ಥರದ್ದು ಸ್ಟಾಲ್ಗಳಿವೆ, ಚೈನೀಸ್ದು, ಪಂಜಾಬಿದು, ಆಮೇಲೆ ಚಿಕನ್ ಸೆಂಟ್ರು, ಎಲ್ಲ ಥರದ್ದು ಸ್ನ್ಯಾಕ್ಸು, ಐಸ್ ಕ್ರೀಮು, ಕೇಕ್ಸ್, ಎಲ್ಲ ಥರದ್ದು ನಮಗೆ ಸಿಗುತ್ತೆ. ನಾವು ಯಾವ್ದು ಬೇಕೋ ಅದನ್ನು ಆರ್ಡರ್ ಮಾಡಿ ಆರಾಮಾಗಿ ಕುಂತು ತಿನ್ಬೋದು. ಎಲ್ಲ ಥರದ ಟೇಸ್ಟು ಸಹ ನಾವು ಮಾಡ್ಬೋದು.
ಎಲ್ಲ ತಿಂದ್ವಿ. ಆಮೇಲೆ ನಮಗೆ ಹೊರಗೆ ಬರೋದಕ್ಕೆ ಒಂದು ಪಾನ್ ಶಾಪ್ ಕಾಣಿಸ್ತು. ಇಲ್ಲಿ ಡಿಫ್ರೆಂಟಾಗಿ ಎಲ್ಲ ಥರ ಪಾನ್ಗಳು ನಮಗೆ ಇಲ್ಲಿ ಸಿಗುತ್ತೆ, ತುಂಬಾ ಖುಷಿಯಾಗುತ್ತೆ. ಅದರಲ್ಲಿ ನಮಗೆ ಫೈರ್ ಪಾನ್ ಅಂತ ಆವತ್ತೇ ಸ್ಟಾರ್ಟ್ ಮಾಡಿದ್ರಂತೆ, ಅದನ್ನು ಸಹ ಟೇಸ್ಟ್ ಮಾಡೋಣ ಅಂತ ನಾವು ಫೈರ್ ಪಾನ್ ತೊಗೊಂಡ್ವಿ. ನೋಡಿ ಅವರು ಹೇಗೆ ಇಡ್ತಿದ್ದಾರೆ, ತುಂಬಾ ಮಜಾ ಬಂತು ತಿನ್ನಲಿಕ್ಕೆ. ತುಂಬಾ ಭಯ ಆಗ್ತಿತ್ತು ಹೇಗಪ್ಪ ಇದು ಅಂತ, ಆದರೆ ತಿಂದಮೇಲೆ ಏನೋ ನಮಗೆ ಅಷ್ಟು ಗೊತ್ತಾನೆ ಆಗಲಿಲ್ಲ ಇದು ಫೈರ್ ಪಾನ್ ಅಂತ. ಮಜವಾಗಿದೆ. ನೀವು ನಿಮಗೆ ಟೈಮ್ ಸಿಕ್ಕಾಗ ಅವಶ್ಯವಾಗಿ ಹೋಗಿ ಬನ್ನಿ ಅಂತ ಹೇಳ್ತೀನಿ. ನೀವು ಕೂಡ ಎಂಜಾಯ್ಮೆಂಟ್ ಮಾಡ್ಬೋದು ಅಂತ ಹೇಳ್ಬೋದು. ಈಗ ಎಲ್ಲ ನೋಡಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.